ರಾಮ್ಕುಮಾರ್ ಅವರೇ, ಈ 5 ಜನ ದಿಗ್ಗಜರ ಒಡನಾಟದ ಬಗ್ಗೆ ಹೇಳಿ. ಯಾಕೆಂದರೆ ಇದುವರೆಗೂ ಅವರ ಚಿತ್ರಜೀವನದ ಎಂಟ್ರಿ ಯಾವಾಗಾಯಿತು, ಯಾವಾಗ ಯಾವಾಗ ಏನೇನು ಸಾಧನೆ ಮಾಡಿದ್ರು ಇದನ್ನೆಲ್ಲ ಹೇಳಿದ್ದೀರಿ. ಭಾಳ ಸ್ವಾರಸ್ಯಕರವಾದ ಅಂಕಿಅಂಶಗಳನ್ನು ಕೊಟ್ಟಿದ್ದೀರಿ. ತುಂಬ ಅಧ್ಯಯನ ಮಾಡ್ತೀರಾ ನೀವು? ಇನ್ನೂ ಮಾಡ್ತಾನೆ. ಅವರು ಒಡನಾಟದ ಬಗ್ಗೆ ಹೇಳಿ. ಖಂಡಿತ ಸರ್. ಈಗ ನಿಮಗೆ ತಿಳಿದ ಹಾಗೆ ರಾಜ್ಕುಮಾರ್ ಅವರು ನಾಟಕದ ಸಂಸ್ಥೆಯಲ್ಲಿದ್ದಾಗ, ನೀವು ಹೇಳಿದಂಗೆ ಎನ್ ಟಿ ರಾಮರಾವ್, ಶಿವಾಜಿ ಗಣೇಶನ್, ಎಂ ಜಿ ರಾಮಚಂದ್ರ, ನಾಗೇಶ್ವರ ಇವರೆಲ್ಲ ದೊಡ್ಡ ನಟರಾಗಿದ್ದರು, ಹೆಸರು ಮಾಡಿದರು. ಇವರೆಲ್ಲ ತೆರೆ ಮೇಲೆ ನೋಡಿ ಇವ್ರ ಥರ ನಾನು ಆಗ್ತೀನ ಎಲ್ಲ 10-20 ಸಿನಿಮಾಗಳು ಇಬ್ಬರು ಎಲ್ಲರದು ಬಂದಿಲ್ಲ, 30-30 ಬಂದ್ಬಿಟ್ಟಿತ್ತು. ಇವರು ಯೋಚನೆ ಮಾಡೋರು ಅಂತ ಆಗ ಜೊತೆಲಿರೋರು ಹೇಳೋರಂತೆ, ನಾಟಕದಷ್ಟು ಸುಲಭ ಅಲ್ಲಪ್ಪ, ಸಿನಿಮಾ ನಟನೆ ಬೇರೆ, ಇವರಿಗೆ ಕೂತಳ ಏನು ಬೇರೆ, ಹಾಗಾಗಿ ಸಿನಿಮಾ ನೋಡೋರಂತೆ. ನೋಡಿದಾಗ ಇವ್ರನ್ನೆಲ್ಲ ನಾನು ನೋಡ್ತೀನ, ಭೇಟಿ ಮಾಡ್ತೀನ, ಇವ್ರನ್ನೆಲ್ಲ ಮಾತಾಡ್ತೀನ ಅಂತ ಒಂದು ಆಸೆ ಇರೋದಂತೆ. ಅವಾಗ ಅಂದ್ಕೊಳ್ಳೋರಂತೆ, ನಾನು ಇಲ್ಲಿ ಹುಬ್ಳಿಲೋ ಚಿತ್ರದುರ್ಗದಲ್ಲೋ ಇದ್ದೀನಿ, ಅವರೆಲ್ಲ ಮದ್ರಾಸು ಮುಂಬೈನಲ್ಲಿದ್ದಾರೆ, ನಾನು ಹೆಂಗೆ ಭೇಟಿ ಮಾಡೋಕ್ಕೆ ಸಾಧ್ಯ ಅಂತ. ಆಗ ಅವ್ರಿಗೆ ಯಾವ ಬೇಡ್ರ ಕಣ್ಣಪ್ಪ ಬಂದರೋ ಅವಾಗ ಆಸೆ ಹುಟ್ಕೊಂತಂತೆ. ಆಗ ಅವ್ರೇನು ಮಾಡಿದ್ರು, ಅಲ್ಲೊಬ್ಬ ಎ ವಿ ಎಮ್ ಸ್ಟುಡಿಯೋದಲ್ಲಿ ಒಬ್ಬ ಇದ್ದ, ಆತ ಬೆಂಗಳೂರಿನವನು, ಮಾತೃಭಾಷೆ ತಮಿಳು, ಅವನ ಪರಿಚಯ ಆಗಿ ಅವರಿಬ್ಬರು ಸ್ವಲ್ಪ ಕ್ಲೋಸ್ ಆದಾಗ ಇವರು ಒಂದು ಸಲ ಹೇಳೋರಂತೆ, ನನಗೆ ಅವ್ರನ್ನೆಲ್ಲ ನೋಡಬೇಕು ಅಂತ ಆಸೆ, ಸಹಾಯ ಮಾಡ್ತಿರೋದು. ಅದಕ್ಕೇನಂತೆ, ಬಿಡಿ ಸರ್ ಅದೇ ಶೂಟಿಂಗ್ ಆದರೆ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಂತೆ. ಈಗ ನೀವು ಹಾಲೇ ಹಿಂದೆ ನೀವು ಹೇಳಿದ್ದೀರಾ, ನಾನು ಹೇಳಿದ್ದೀನಿ, ಮತ್ತೆ ಹೇಳಬೇಕು ಸರ್, ಇಲ್ಲದೆ ಈ ಸಂಚಿಕೆ ಪೂರ್ಣ ಆಗಲ್ಲ. ಸಂಚಿಕೆ ಸಂದರ್ಭದಲ್ಲಿ ಹೇಳ್ಬೋದು. ಒಂದು ದಿನ ಬಂದಂತ ಸರ್, ಈ ಥರ ಪಕ್ಕ ಸ್ಟುಡಿಯೋದಲ್ಲಿ ನಾಗೇಶ್ವರ ಅವ್ರ ಶೂಟಿಂಗ್ ನಡೀತಾ ಇದೆ, ಬನ್ನಿ, ಅವನ ಪರಿಚಯ ಮಾಡ್ತೀನಿ. ರಾಜ್ಕುಮಾರ್ ತುಂಬ ಖುಷಿ ಆಯ್ತಂತೆ, ನಾನು ಇವಾಗ ಹೆಂಗೆ ನಿಮ್ಮ ಕಾರ್ಯಕ್ರಮ ಕೂತ್ಕೊಂಡು ತಯಾರಿ ಮಾಡ್ಕೊಳ್ತೀನಿ, ಈಗ ಹಂಗೆ ತಯಾರಿ ಮಾಡ್ಕೊಂಡು ಹೋದ್ರಂತ, ಏನು ಮಾತಾಡಬೇಕು, ಏನೇನು ಹೇಳಬೇಕು, ದಾರಿ ಉದ್ದಕ್ಕೂ ತಯಾರಿ ಅಂತೆ. ಅಲ್ಲಿ ಬಿಡುವಿನ ಹೇಳಿ ನಾಗೇಶ್ವರ ರಾವು ಊಟ ಆದಮೇಲೆ ಕೂತಿದ್ರು ಅಂತ, ಕೈಯಲ್ಲಿ ಯಾವಾಗಲೂ ಪುಸ್ತಕ ಇಟ್ಕೊಂಡಿರೋರು. ಇವನು ಹೋಗಿ ಸರ್ ಈ ಥರ ಇವರು ರಾಜ್ಕುಮಾರ್ ಅಂತ, ಈಗ ತಾನೇ ಕನ್ನಡ ಇಂಡಸ್ಟ್ರಿಗೆ ಬಂದಿದ್ದಾರೆ, ಬೇಡ ಕಣ್ಣಪ್ಪ ಸಿಂಧು ಹೀರೋ ಆಗಿ ಮಾಡ್ತಾಯಿದ್ದಾರೆ, ಇವರು ನಿಮ್ಮ ಅಭಿಮಾನಿ, ನಿಮ್ಮ ಜೊತೆ ಮಾತಾಡಿಸ್ಬೇಕಂತೆ. ನಾಗೇಶ್ವರ ತಲೆ ಎತ್ತಿ ನೋಡೋದಂತೆ ಅಂದ್ಬಿಟ್ಟು ರಾಜ್ಕುಮಾರ್ ನಮಸ್ಕಾರ ಮಾಡಿದಾಗ ಅವ್ರು ಕೈ ನಮಸ್ಕಾರ ಮಾಡಲಿರೋಂತೆ, ತಲೆ ಅಳ್ಳಾಡ್ಸ್ಬಿಟ್ಟು ಮತ್ತೆ ಬಗ್ಗಿಸ್ಬಿಟ್ರಂತೆ. ಇವರು ದೇವದಾಸ್ ಫಿಲಮ್ ಬಗ್ಗೆ, ಯಾಕಂದ್ರೆ ಅವ್ರು ಹೇಳೋರು, ದೇವದಾಸ್ ನೋಡೋವ್ರಿಗೂ ನಾಗೇಶ್ವರ ನೋಡಿ ಇವನು ಏನು ಒಬ್ಬ ಹೀರೋನ, ಇವಳು ಹೆಂಗಸ ಹೆಂಗಸ ಥರ ಮಾಡ್ತಾನೆ, ಗಂಡು ಥರ ಆ್ಯಕ್ಟ್ ಮಾಡಲ್ಲ ಅಂದ್ಕೊಳ್ಳೋರಂತೆ. ಯಾವಾಗ ದೇವದಾಸ್ ನೋಡಿದ್ರು ನಿಜವಾಗ್ಲು ಒಳ್ಳೆ ಕಲಾವಿದ ಅಂತ, ಆ್ಯಕ್ಟಿಂಗ್ ಯಾರೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅನ್ನೋ ಥರ ಅವ್ರ ಭಾವನೆ ಬಂತಂತೆ. ಅದನ್ನೆಲ್ಲ ಹೇಳೋದಂತೆ, ನಾಗೇಶ್ವರ ತಲೆ ಎತ್ತಿ ನೋಡಲೇ ಇರುತ್ತೆ. ರಾಜ್ಕುಮಾರ್ ಗಮನ ತುಂಬ ಸೂಕ್ಷ್ಮ ಅವರು, ಯಾಕಂದ್ರೆ ನನ್ನ ಮಾತು ಅವ್ರಿಗೆ ಆಸಕ್ತಿ ಬರ್ತಾ ಇಲ್ಲ, ನನ್ನ ಕಡೆ ಪುಸ್ತಕ ಬೇರೆ ಇತ್ತು ನೋಡ್ತಾರೆ, ತಲೆನೂ ಅಳ್ಳಾಡ್ತಾರೆ, ಇವಾಗ ಕೇಳಿಸ್ಕೊಳ್ಳೋ ತಲೆ ಅಳ್ಳಾಡ್ತಾರೆ, ಒಂದ್ಸಲ ತಲೆ ಎತ್ತಿ ನೋಡಿದ್ರು ಏನು ಮಾಡ್ತಾರೆ. ರಾಜ್ಕುಮಾರ್ಗೆ ಬೇಡ, ಈ ಮನುಷ್ಯನ ತೊಂದರೆ ಕೊಡೋದ್ರೆ ನೋಡೋ, ಕೊಡೋದು ಬೇಡ ಅಂದ್ಬಿಟ್ಟು, ಸರ್ ತುಂಬ ಸಂತೋಷ ನಿಮ್ಗೆ ನೋಡಿದ್ದು, ಬರ್ತೀನಿ, ಭೇಟಿ ಮಾಡಿ, ಸಂತೋಷ, ಬರ್ತೀನಿ ಸರ್ ಅಂತ. ಆಗಲೂ ಕೂಡ ತಲೆ ಎತ್ತಿಲ್ಲಂತೆ, ತಲೆ ಅಳ್ಳಾಡ್ಸಂದ್ರೆ ಓಕೆ ಅಂತ. ಇವರು ಬಂದಾಗ ಅವ್ನು ಹೇಳಿದಂತೆ, ನೋಡಿ ಸರ್ ಮನುಷ್ಯನಿಗೆ ಎಷ್ಟು ಜಂಬ, ಅವ ನೀವು ಅಷ್ಟು ಮಾತಾಡಿದ್ರೆ ಒಂದು ಮಾತಾಡೋದು ನಾನು ಮನುಷ್ಯ ಅಂದಾಗ, ಇವ್ರು ಹೇಳಿದಂತೆ, ಬೇಡ ತಪ್ಪು ತಿಳ್ಕೊಬೇಡಿ, ನನಗೆ ಅದೃಷ್ಟ ಇಲ್ಲ, ಅವ್ರು ನೋಡೋ ಅವ್ರನ್ನ ಮುಖ ಅವ್ರನ್ನ ಸರಿಯಾಗಿ ನೋಡೋಕ್ಕೂ ಆಗಲಿ, ತಲೆನೇ ಎತ್ತಲಿಲ್ವಲ್ಲ, ಸರಿಯಾಗಿ ನೋಡೋಕ್ಕೂ ಆಗಲಿಲ್ಲ, ಮಾತು ಅವ್ರು ಒಂದು ಮಾತು ಆಡಲಿಲ್ಲ, ಧ್ವನಿನೂ ಕೇಳಲಿಲ್ಲ, ಇಷ್ಟೇ ನನ್ನ ಭಾಗ್ಯ ಅನಿಸುತ್ತೆ, ಪರವಾಗಿ ಬಿಡಿ, ಬೇಜಾರು ಮಾಡ್ಕೊಳ್ಳೋ ಬೇಡ. ಅವ್ರು ಹೇಳಿದ್ರಂತೆ ರಾಜ್ಕುಮಾರ್, ಅವ್ರು ದೊಡ್ಡ ನಟ, ದಿನ ನೂರಾರು ಅಭಿಮಾನಿ ಬರ್ತಾರೆ, ಎಷ್ಟು ಜನ ಅವ್ರು ಮಾತಾಡ್ತಾರೆ, ಎಷ್ಟು ಜನಕ್ಕೆ ಅವ್ರು ತಲೆ ಎತ್ತಿ ನೋಡೋಕ್ಕಾಗುತ್ತೆ. ಆಗ ಅವ್ನು ಬಂದಾಗ ಅವರು ಇನ್ನೂ ಸರ, ಅವನೇನು ಮಾಡಿದಂತೆ, ಸರ್ ಪಕ್ಕ ಸ್ಟುಡಿಯೋ ಶಿವಾಜಿ ಗಣೇಶನ ಶೂಟಿಂಗ್ ಆಗ್ತಾಯಿದೆ, ಬನ್ನಿ ಕರ್ಕೊಂಡು ಹೋಗ್ತೀನಿ, ಬೇಡ ಇನ್ನೊಂದು ದಿನ ಹೋಗೋಣ ಅಂತ. ಇವ್ರಿಗೆ ನಾಗೇಶ್ವರ ಹೋಗಿಂದ ಶಿವಾಜಿ ಗಣೇಶನ ಮೇಲೆ ಅಭಿಮಾನ ಜಾಸ್ತಿ ಇತ್ತು. ರಾಜ್ಕುಮಾರ್ ನನಗೆ ಹೇಳಿದ್ರು, ನನಗೇನು ಬೇಜಾರಾಗಿದ್ದು ಗೊತ್ತಪ್ಪ, ಎಲ್ಲ ಅವ್ರ ಹತ್ತಿ ಮಾಡಿಬಿಟ್ಟು ಅವ್ರ ಮೇಲೆ ನನಗೆ ಅಭಿಮಾನ ಹೊರಟೋಗುತ್ತೋ ಅನ್ನೋ ಭಯ ಬಂದಿತ್ತು. ನಾಗೇಶ್ವರ ಮೇಲೆ ಪುಣ್ಯಕ್ಕೆ ಅಭಿಮಾನ ಹೋಗಲಿಲ್ಲ, ಶಿವಾಜಿ ಗಣೇಶ ಇನ್ನೂ ಇಷ್ಟ ನನಗೆ, ಅವರು ಹಿಂಗೆ ನಡ್ಕೊಂಡ್ಬಿಟ್ರೆ ಅವ್ರ ಮೇಲೆ ಅಭಿಮಾನ ಹೋಗ್ಬಿಟ್ರೆ ಏನು ಮಾಡೋದು, ಅಭಿಮಾನ ಅವ್ರು ಉಳ್ಕೊಳ್ಳಿ ಅಂದ್ಬಿಟ್ಟು ಅವ್ರು ಏನು ಮಾಡೋದಂತ ಹೋಗಲಿಲ್ಲಂತೆ. ಇನ್ನೊಂದು ದಿನ ಹೋಗೋ, ಇವನು ಗೊತ್ತಾಯ್ತಂತೆ ಇವ್ರಿಗೇನೋ ಬೇಜಾರಾಗಿದೆ, ಬಲವಂತ ಮಾಡೋದು ಬೇಡ ಅಂದ್ಬಿಟ್ಟು ಒಂದು ದಿನ ಎ ಬಿ ಎಮ್ ಸ್ಟುಡಿಯೋ ಬೇಡ ಕಣ್ಣಪ್ಪ ಶೂಟಿಂಗು ಇರಲಿಲ್ವಂತೆ. ಊಟಕ್ಕೆ ಹೋಗ್ಬೇಕಿತ್ತು ಅಲ್ಲಿ ಮಧ್ಯಾಹ್ನ, ಶೂಟಿಂಗ್ ಇರಲಿಲ್ಲದೆ ಎಲ್ಲಿ ಊಟ ಮಾಡಬೇಕಲ್ಲ. ಆಗ ಏನು ಮಾಡಿದ್ರು, ರಾಜ್ಕುಮಾರು ಈ ಕಡೆಯಿಂದ ಆ ಕಡೆ ತಿರುಗಾಡ್ತಾ ಇದ್ರಂತೆ. ಅವಾಗ ಎದುರುಗಡೆಯಿಂದ ಒಂದು ಕಾರ್ ಬಂತಂತೆ, ಕಾರ್ ಬಂದು ನಿಂತ್ಕೊಂಡ ತಕ್ಷಣ ಕಾರಿಂದ ಹಿಡಿದು ಯಾರು ನೋಡಿದೆ, ಶಿವಾಜಿ ಗಣೇಶನ್. ಅವ್ರಿಗೆ ತುಂಬ ಖುಷಿಯಾಗುತ್ತೆ, ನನ್ನ ಮೆಚ್ಚಿನ ನಟ ಅಷ್ಟು ದೂರ ಒಂದು 3 ನಿಮಿಷ ನಡ್ಕೊಂಡ್ಬರುವಾಗ ಅವ್ರನ್ನೇ ನೋಡ್ತಾಯಿದ್ರಂತೆ. ಅಂದರೆ ಗಾಂಭೀರ್ಯ ಒಂದು ನಡಿಗೆ ಅಂತ ಸ್ಟೈಲಾಗಿ ಬಂದ್ರಂತೆ, ಅವ್ರನ್ನೇ ಕಣ್ಣು ತುಂಬ ನೋಡ್ಕೊಂಡ್ರಂತೆ. ಓ ನನ್ನ ನಟ ನಾನು ನೋಡಿದ್ನಲ್ಲ, ಶಿವಾಜಿ ಗಣೇಶನ್ ಜಸ್ಟ್ ಪಾಸ್ ಆಗೋದಕ್ಕೆ ಅವರು ತಮಿಳ್ನಲ್ಲಿ, ಓಕೆ ಅವ್ರು ಕನ್ನಡ ಬರಲ್ಲ, ನಮಸ್ಕಾರ ಸರ್ ಅಂದಂತೆ. ಶಿವಾಜಿ ಗಣೇಶನ್ ತಲೆ ಎತ್ತಿ ನೋಡಿ, ನಮಸ್ಕಾರ ಅಂದಂತೆ, ವಣಕಮ್ಮ ಅಂದ್ರಂತೆ. ಆಗ ನಾನು ನಿಮ್ಮ ಫ್ಯಾನ್ ಸರ್, ಇವ್ರು ನಟ ಅಂತ ಹೇಳ್ಕೊಳ್ಳಿರುವಂತೆ, ನಾನು ನಿಮ್ಮ ಫ್ಯಾನ್ ಸರ್, ನಿಮ್ಮ ಅಪ್ಪ ಫಿಲಮನ್ನು ನೋಡಿದ್ದೀನಿ, ತುಂಬ ನಿಮ್ಮ ನೋಡಿ ತುಂಬ ಸಂತೋಷ ಆಯಿತು, ಈಸ್ ಇಟ್ ಅಂದ್ರಂತ. ಥ್ಯಾಂಕ್ ಯು ಅಂದ್ಬಿಟ್ಟು ಹೋದ್ರಂತೆ.
ಶಿವಾಜಿ ಗಣೇಶ ನಡ್ಕೊಂಡು ಹೋದಾಗ ಹಿಂದ್ಗಡೆಯಿಂದ ನೋಡಿದ್ರಂತೆ, ಮುಂದ್ಗಡೆಯಿಂದ ನೋಡಿದ್ರು, ಹಿಂದ್ಗಡೆಯಿಂದ ನೋಡಿದಂತೆ ಯಾವ ರೀತಿ ನಡೀತಾ ಇರೋ ಮನುಷ್ಯ ಸಿನಿಮಾದಲ್ಲಿ ಸ್ಟೈಲ್ ಆಗಿ ನಡ್ಕೊಂಡು ಸ್ವಲ್ಪ ದೂರ ಆದ್ಮೇಲೆ ಶಿವಾಜಿ ಗಣೇಶ ನಿಂತರಂತೆ, ಇದ್ಬಿಟ್ಟು ತಿರುಗದ್ರಂತೆ, ತಿರುಗಿಬಿಟ್ಟು ಮತ್ತೆ ಬರೋಕ್ಕೆ ಶುರು ಮಾಡಿದಂತೆ. ಇವ್ರು ರಾಜ್ಕುಮಾರ್ ನೋಡಿದಂತೆ, ಓ ಕಾರಲ್ಲಿ ಏನೋ ಬರ್ತಿರ್ಬೋದು, ತೊಗೊಂಡೋಗಿ ಬರ್ತಾ ಇರ್ಬೋದು, ಇಲ್ಲ ಇನ್ನೆಲ್ಲೋ ಹೋಗೋಸ್ಕರ ಅಪ್ಪಿತಪ್ಪಿ ಈ ಕಡೆ ಬಂದಿರ್ಬೋದು. ಮತ್ತೆ ಶಿವಾಜಿ ಗಣೇಶ ಬಂದಾಗ ಮತ್ತೆ ನಮಸ್ಕಾರ ಮಾಡಿದಂತೆ, ಮತ್ತೆ ಶಿವಾಜಿ ಗಣೇಶ ನಮಸ್ಕಾರ ಮಾಡಿ ನಿಂತರಂತೆ. ನಿಂತ್ಬಿಟ್ಟು ಒಂದು ಕಡೆ ಹಿಂಗೆ ಯೋಚನೆ ಮಾಡಿ, ನೀವು ರಾಜ್ಕುಮಾರ ಅಂತ ಕೇಳಿದ್ರಂತೆ. ಇವ್ರಿಗೆ ಆಶ್ಚರ್ಯ, ನಾನು ಇಷ್ಟಪಟ್ಟಿರೋ ನಟನಿಗೆ ನಾನು ಗೊತ್ತಾಗ್ಬಿಟ್ಟಿದ್ದೀನಿ, ನನ್ನ ಹೆಸರು ಗೊತ್ತಾಗ್ಬಿಟ್ಟಿದೆ. ಹೌದು ಸರ್, ನೀವೇ ನಾ ಬೇಡ ಕಣ್ಣಪ್ಪದಲ್ಲಿ ಮಾಡ್ತಾ ಇರೋದು. ಹೌದು ಹೌದು, ನಿಮ್ಮ ಬಗ್ಗೆ ಎಲ್ಲ ಕಡೆ ಮಾತಪ್ಪ, ಎಲ್ಲೋದ್ರೂ ನಿಮ್ಮದೇ ಮಾತು. ಯಾರು ಹೊಸ ಹೀರೋ ಬಂದಿದ್ದಾನೆ, ತುಂಬ ಚೆನ್ನಾಗಿ ಮಾಡ್ತಾಯಿದ್ದಾನೆ, ಫಸ್ಟ್ ಫಿಲಮಲ್ಲಿ ಫಸ್ಟ್ ಟೇಕ್ಗೆ ಸುಮಾರು 7-8 ನಿಮಿಷ ಆ್ಯಕ್ಟಿಂಗ್ ಮಾಡಿಬಿಟ್ಟ, ನಿಮ್ಮ ಬಗ್ಗೆ ಭಾಳ ಕೇಳ್ಪಟ್ಟಿದ್ದೀನಪ್ಪ, ಗಾಡ್ ಬ್ಲೆಸ್ ಯು, ಗುಡ್ ಲಕ್ ಅಂತ ಹೇಳಿದ್ರಂತೆ. ಇವ್ರಿಗೆ ಖುಷಿ, ನಾನು ಇಷ್ಟಪಟ್ಟು ನಟ ನನ್ನ ಮೆಚ್ಕೊಂಬಿಟ್ಟು ಇಷ್ಟು ಮಾತಾಡಿದ್ರಲ್ಲ, ಸೊ ತುಂಬ ಸಂತೋಷ ಆಯಿತು ಅಂದಂತೆ ಶಿವಾಜಿ ಗಣೇಶ ಹೊರಟೋದ್ರಂತೆ. ಅವತ್ತಿಂದ ಅದೇ ಗುಂಗಲ್ಲಿದ್ರಂತೆ, ನಾಗೇಶ್ವರ ಆ ಥರ ಮಾಡಿಬಿಟ್ರು, ಶಿವಾಜಿ ಗಣೇಶ್ ಇಷ್ಟು ನಾನು ಮಾತಾಡಿಸ್ಬಿಟ್ರಲ್ಲ, ನನ್ನ ಹೆಸರು ಗೊತ್ತಿದೆಯಲ್ಲ ಅವ್ರಿಗೆ, ನಾನು ಸಿನಿಮಾದಲ್ಲಿ ಮಾಡೋದು ಗೊತ್ತಿದೆಯಲ್ಲ, ಇವ್ರಿಗೆ ಏನೋ ಖುಷಿ. ಹೀಗೆ ಇರುವಾಗ ಸುಮಾರು ಒಂದು ವಾರ ಕಳೀತಂತೆ, ಅವತ್ತು ಶೂಟಿಂಗೆಲ್ಲ ಮತ್ತೆ ಊಟ ಟೈಮ್ ಬಂದಿದ್ದಂತೆ, ಊಟ ಮಾಡೋಕ್ಕೆ ಒಬ್ಬ ಬಂದಂತೆ, ಸರ್ ನಿಮ್ಮನ್ನ ಶಿವಾಜಿ ಗಣೇಶರು ಕರೀತಾ ಇದ್ದಾರೆ ಬರಬೇಕಂತೆ ಅಂದಂತೆ. ಯಾರಪ್ಪ, ನನ್ನ ಶಿವಾಜಿ ಗಣೇಶರು ಕರೀತಾ ಇದ್ದಾರೆ, ನೀವೆಲ್ಲ ತಪ್ಪು ತಿಳ್ಕೊಂಡಿರ್ಬೇಕು ನೋಡು, ಬೇರೆಯವ್ರು ಇರಬೇಕು ಅಂದಂತೆ. ನೀವು ರಾಜ್ಕುಮಾರ್ ತಾನೆ ಸರ್ ಅಂದಂತೆ. ಹೌದು, ಬನ್ನಿ ಶಿವಾಜಿ ಗಣೇಶನ ಕರೀತಾ ಇದ್ದರೆ ಕಾರ್ ತಂದೀನಿ ಅಂದಂತೆ. ಇವರು ಯೋಚನೆ ಮಾಡೋದಂದ್ರೆ ಊಟ ಟೈಮ್, ಊಟ ಬಿಟ್ಟರೆ ರಾತ್ರಿವರೆಗೂ ಊಟ ಇಲ್ಲ, ಊಟ ಅಂದರೆ ಇಷ್ಟ ಅಲ್ಲ, ಏನು ಮಾಡೋದು, ಏ ಶಿವಾಜಿ ಗಣೇಶನ ಕರೆದ್ಮೇಲೆ ಊಟಕ್ಕೋಸ್ಕರ ಕಾದ್ರೆ ತಪ್ಪಾಗುತ್ತೆ, ಸರಿ ಬರ್ತೀನಿ ಅಂತ ಹೊರಟ್ರಂತೆ. ಮುಂದೆ ಕೂತಿದ್ರಂತೆ, ದಾರಿ ಉದ್ದಕ್ಕೂ ಕೇಳ್ತಾ ಇದ್ರಂತೆ, ನನ್ನೇ ಕರೆದಿದ್ದಾರ, ನಿಜವಾಗ್ಲೂ ನನ್ನೇ ಕರೆದಿದ್ದಾರ? ಹೌದು ಸರ್, ನಿಮ್ಗೆ ಯಾಕೆ ಸರ್ ಅನುಮಾನ? ಅಲ್ಲಪ್ಪ, ಅಷ್ಟು ದುಡ್ಡು ಕಲಾವಿದ, ನನ್ನ ಕರೆದು ಏನು ಮಾಡ್ತಾರೆ? ಅದೇನೋ ಗೊತ್ತಿಲ್ಲ ಸರ್, ನಿನ್ನೆಯಿಂದ ಬರೀ ನಿಮ್ಮ ಬಗ್ಗೆನೇ ಮಾತಾಡ್ತಿದ್ರು ಎಲ್ಲರ ಜೊತೆ, ಅದೇನೋದು ನಂಗೆ ಗೊತ್ತಿಲ್ಲ, ಕರ್ಕೊಂಬಾ ಅಂತ ಹೇಳಿದ್ರು, ಅರ್ಜೆಂಟಾಗಿ ಕರ್ಕೊಂಬಾ ಅಂದರು. ನೀ ಹೆಂಗಿದ್ರು ಸರ್ ನಿಂತು ನಿಲ್ಲ ಕರ್ಕೊಂಬಂದಿ, ಶೂಟಿಂಗ್ ಇದ್ರು ಕೂಡ ಪ್ಯಾಕ್ ಮಾಡಿ ಕರ್ಕೊಂಬಂದಿದ್ದಾರೆ. ಇಲ್ಲಪ್ಪ, ಶೂಟಿಂಗ್ ಏನೂ ಇಲ್ಲ ಅಂದಂತೆ. ಹೋದ್ರಂತೆ, ಕರ್ಕೊಂಡು ಒಂದು ರೂಮ್ ತೋರಿಸಿದ್ನ, ಸರ್ ಒಳಗಡೆ ಇದ್ದಾರೆ ಹೋಗಿ ಅಂತ. ರಾಜ್ಕುಮಾರ್ ಎಂಟ್ರ್ ಆದ ತಕ್ಷಣ ಅಲ್ಲಿ ಶಿವಾಜಿ ಗಣೇಶನ ಜೊತೆ ಇನ್ನೊಬ್ರು ಇದ್ರಂತೆ, ನೋಡಿದ್ರೆ ಎಮ್ ಜಿ ಆರ್ ಅಂತ ಹೇಳಿ, ಅದು ಕೊಂಡು ಕೇಳಿ ಅಂತ ಫಿಲಮ್. ಕುಂಡು ಕೇಳಿ, ಹಾಂ, ಅವರಿಬ್ಬರು ಒಟ್ಟಿಗೆ ಮಾಡಿ ಸಿನಿಮಾ, ಒಂದೇ ಸಿನಿಮಾ, ಒಂದೇ ಕೊಂಡು ಕೇಳಿ ಅಲ್ಲ, ಕುಂಡು ಕೇಳಿ, ಕೊಂಡು ಕೇಳಿ ಒಂದೇ ಸಿನಿಮಾ, ಅದು ಆ ಶೂಟಿಂಗ್ನಲ್ಲಿ ಅವರಿಬ್ಬರು ಇದ್ದಾರೆ ಅನಿಸುತ್ತೆ. ರಾಜ್ಕುಮಾರ್ ನೋಡೋದಂತೆ ನಮಸ್ಕಾರ ಅಂದಂತೆ, ಶಿವಾಜಿ ಗಣೇಶ್ ನಮಸ್ಕಾರ ಮಾಡಿದ್ರು. ಎಮ್ ಜಿ ರಾಮಚಂದ್ರ, ನೋಡಿ ನಾನು ಹೇಳಿದ್ನಲ್ಲ, ಇವರೇ ರಾಜ್ಕುಮಾರ್ ಅಂತ, ಹೊಸದಾಗಿ ಬಂದಿದ್ದಾರೆ ಕನ್ನಡ ಫಿಲಮ್ಗೆ, ಇವರು ಒಳ್ಳೆ ಅಭಿನಯ ಮಾಡ್ತಾರಂತೆ ಮಯ್ಯಪ್ಪನ ಸರ್ ಹೇಳ್ತಾಯಿದ್ರು. ಯಾಕಂದರೆ ಮಯ್ಯಪ್ಪನ್ನೇ ಶಿವಾಜಿ ಗಣೇಶನ್ನು ಕರ್ಕೊಂಬಂದಿತ್ತು ಪರಾಶಕ್ತಿ ಸಿನಿಮಾಕ್ಕೆ. ಅವಾಗ ಎಮ್ ಜಿ ರಾಮಚಂದ್ರ ನೋಡಿದಂತೆ, ತುಂಬ ಸ್ಮಾರ್ಟ್ ಆಗಿದ್ದೀರಿ, ನಾನು ಆ್ಯಕ್ಚುಲಿ ಇದನ್ನೆಲ್ಲ ನಮ್ಮ ಶ್ರೀನಿವಾಸ ಮೂರ್ತಿಯವರು ಒಂದು ಲೇಖನ ಬರೆದಿಟ್ಟಿದ್ರು, ಅವರೇನು ಮಾಡಿದ್ರು ತಮಿಳನ್ನ ಯಾರಿಗೋ ಕೊಟ್ಟು ಕನ್ನಡ ಟ್ರಾನ್ಸ್ಲೇಷನ್ ಮಾಡಿಸಿದ್ರು. ಅವ್ರ ಕನ್ನಡ ಅಂತ ಸಾಧಾರಣ ಕನ್ನಡ ಇತ್ತು ಸರ್, ಈಗ ನಾನು ಹೇಳ್ತಾ ಇರೋದು ನನ್ನ ಭಾಷೆ, ಆ್ಯಕ್ಚುಲಿ ಅವ್ರು ಹೇಳಿದ್ದೆ ನಾನು ಹೇಳ್ತಾರೆ, ಬಟ್ ಭಾವಾರ್ಥ ಅದೇ ಸರ್, ಅವ್ರು ಏನು ಹೇಳಿದ್ರು ಅದನ್ನೇ ಹೇಳ್ತಾಯಿದ್ದೀನಿ, ಬಟ್ ಭಾಷಾ ಬಳಕೆ ಬೇರೆ ಇದೆ. ತುಂಬ ಹ್ಯಾಂಡ್ಸಮ್ ಇದ್ದೀರಿ, ಎಲ್ಲ ಪಾತ್ರಕ್ಕೆ ಹೋಗ್ತೀರ ನೀವು, ತುಂಬ ಲಕ್ಕಿಯಸ್ಟ್ ಪರ್ಸನ್ ಅಪ್ಪ ಅಂದ್ರಂತೆ. ಅಯ್ಯೋ ದೊಡ್ಡ ಮಾತು ಸರ್, ನಾನು ಏನೂ ಇಲ್ಲ. ಅವರು ರಾಜ್ಕುಮಾರ್ಗೆಲ್ಲ ಕಾಡು ಕುರ್ಬಾ ಕಾಡು ಕುರ್ಬಾ ಅಂತ ರೇಗಿಸೋರಂತೆ. ಉದ್ದನ ಕೇಶರಾಶಿ ನೋಡಿ ಕಾಡು ಕುರ್ಬಾ ಕಾಡು ಕಿರ್ಬನ ನಾವು ರೇಗಿಸೋರಂತೆ. ಏನಿಲ್ಲ ಸರ್ ಅಂತ, ಇಲ್ಲ ನನಗೆ ಅಷ್ಟು ಸುಲಭವಾಗಿ ನಾನು ಹೇಳಲ್ಲ, ತುಂಬ ಜನ ನಿಮ್ಮ ಬಗ್ಗೆ ಹೇಳ್ತಾಯಿದ್ರೆ ನೀನು ನೋಡಬೇಕು ಅನ್ನಿಸ್ತು, ಅದಕ್ಕೆ ನಾನು ಶಿವಾಜಿ ಗಣೇಶನ ಕೇಳಿದೆ ಅವ್ರನ್ನ ಹೆಂಗೆ ಭೇಟಿ ಮಾಡೋದು ಅಂತ. ಅಯ್ಯೋ ನಂಗೆ ಗೊತ್ತಿದೆ ಬಿಡು, ಮೊನ್ನೆ ತಾನೇ ಭೇಟಿ ಮಾಡಿದ್ದೀನಿ, ಕರೆಸ್ತೀನಿ ಬಿಡು ಅಂತ ಕರೆಸ್ದೆ. ಸ್ವಲ್ಪ ಆದಮೇಲೆ ಯಾರೋ ಬಂದು ಸರ್ ರೆಡಿ ಅಂದಂತೆ. ರಾಜ್ಕುಮಾರ್ ಅಂದ್ಕೊಂಡಿದ್ದೆ ಶೂಟಿಂಗ್ ರೆಡಿ ಅಂತ, ಬನ್ನಿ ಅಂದಂತೆ. ರಾಜ್ಕುಮಾರ್ ಅಂದ್ಕೊಂಡಿದ್ದೆ ಶೂಟಿಂಗ್, ಅವರಿಬ್ಬರು ಆ್ಯಕ್ಟಿಂಗ್ ನೋಡ್ಬೋದಲ್ಲ. ಅವರು ಬಿಡುವಿನ ವೇಳೆಯಲ್ಲಿ ಹೋಗ್ತಾಯಿದ್ರಂತೆ ಸರ್, ಎಲ್ಲ ಆ್ಯಕ್ಟಿಂಗು ನೋಡ್ತಾಯಿದ್ರು. ನೋಡೋದೊಂದು ಹಾಲು, ಒಂದು 10-12 ಚೇರು, ಡೈನಿಂಗ್ ಟೇಬಲ್ ನೋಡಿದ್ರೆ, ಊಟ ಅಲ್ಲಿ ಊಟ ಬಿಟ್ಟು ಬಂದಿದ್ರಲ್ಲ. ಇವ್ರಿಗೆ ಸಂಕೋಚ ಅಂತ ಇಬ್ಬರು ಮಧ್ಯೆ ಕೂರಿಸ್ಕೊಂಡ್ರಂತೆ. ಕೇಳಿದ್ರೆ ರಾಜ್ಕುಮಾರ್ ಇಷ್ಟೇನಾ ಅಂದ್ರಂತೆ. ಹೌದು, ಯಾಕೆ ಸೆಟ್ನಲ್ಲಿ ತುಂಬ ಜನ ಇದ್ದಾರಲ್ವಾ? ಇಲ್ಲ, ಅವ್ರಿಗೆಲ್ಲ ಬೇರೆ ಊಟ, ಬರೀ ಹೀರೋ ಹೀರೋಯಿನ್ನು ಡೈರೆಕ್ಟ್ರು ಇಂಪಾರ್ಟೆಂಟ್ ಪರ್ಸನ್ಸ್ ಇಲ್ಲಿ ಊಟ, ಬೇರೆಯವ್ರಿಗೆ ಅಲ್ಲಿ ಊಟ. ಸರ್ ಊಟ ಬಡಿಸೋದಂತೆ ರಾಜ್ಕುಮಾರ್ ನೋಡ್ತಾರಂತೆ, ಎರಡು ಥರ ಪಲ್ಯ ಬಂತಂತೆ, ರಸಮು ಸಾಂಬಾರು ಹಪ್ಪಳ ಉಪ್ಪಿನಕಾಯಿ, ಅಲ್ಲಿ ಮೈ ಅಲ್ಲಿ ಬರೀ ಅನ್ನ ಚಿತ್ರಾನ್ನ ಮೊಸರನ್ನ ಆ ಥರ ಊಟ ಎ ವಿ ಎಮ್ನಲ್ಲಿ. ಏನು ಇಷ್ಟೊಂದು ಬಗೆ ಬಗೆ ಊಟ ಸರ್, ಇವತ್ತೇನೋ ಹಬ್ಬನ ಅಂತ ಕೇಳೋದಂತೆ. ಇಲ್ಲ, ದಿನ ಇದೇ ಊಟ ಇರಲಿ, ವೆಜಿಟೇಬಲ್ ಚೇಂಜ್ ಆಗುತ್ತೆ, ಕೆಲವು ದಿನ ನಾನ್ ವೆಜ್ ಇರುತ್ತೆ, ಇವತ್ತು ಅದೇನೋ ವಾರ, ಸೊ ವೆಜ್ ಊಟ ಇದೆ. ಸರಿ ರಾಜ್ಕುಮಾರ್, ಇವು ಈ ಥರ ಊಟ ಮಾಡೇ ಇಲ್ಲ ಮಡ್ರಾಸ್ನಲ್ಲಿ. ಊಟ ರೆಡಿ ಆದ ತಕ್ಷಣ ಗಬ 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 ತಿನ್ಬಿಟ್ರಂತೆ, ಗಮನದ ಪಕ್ಕದಲ್ಲಿ ಇವ್ರು ಇಬ್ಬರು ಇದ್ದಾರೆ, ಗಮನನೇ ಇಲ್ವಂತೆ. ಆಮೇಲೆ ಎಮ್ ಜಿ ಆರ್ ಅಂತ ಇಬ್ಬರು ಇವ್ರನ್ನೇ ನೋಡೋರಂತೆ ಮಧ್ಯ ಮಧ್ಯ. ಊಟ ಆದಮೇಲೆ ನೋಡ್ತಾರಂತೆ ರಾಜ್ಕುಮಾರ್ ಎಲ್ಲೇ ಫುಲ್ ಖಾಲಿ, ಅವರಿಬ್ಬರು ಎಲ್ಲೇ ಮಿಕ್ಕಿದೆ.
ಎಮ್ ಜಿ ಆರ್ ಹೇಳಿದ್ರು ಏನು ಚೆನ್ನಾಗಿ ಊಟ ಮಾಡ್ತೀರಿ ನೀವು, ನಿಮ್ಗೆ ನೋಡಿ ನಾವು ಕಲಿಬೇಕಪ್ಪ ಊಟ ಮಾಡೋದು, ಏನು ಏನು ಮಿಕ್ಸ್ ಇವ್ರಿಗೆ ಭಯ ಆಗೋಯ್ತಂತೆ, ಏನಪ್ಪ ಮೂರು ತಿಂಗಳಿಂದ ಊಟ ಮಾಡ್ದಿರೋನು ಬಂದು ಎಲ್ಲ ಮುಗಿಸ್ಬಿಟ್ಟಿದ್ದಾನೆ ಅಂದ್ಕೊಂಡ್ರೇನು ಅಂತ ಅದು ಹೇಳೋದಂತೆ. ಇಲ್ಲ ಇವತ್ತಿನ ರಸಮ್ ನೋಡಿ ಉಪ್ಪು ಜಾಸ್ತಿ ಇತ್ತು, ಸಾಂಬಾರ್ನಲ್ಲಿ ಖಾರ ಜಾಸ್ತಿ ಇತ್ತು, ಪಲ್ಯದಲ್ಲಿ ತರಕಾರಿ ಬೆಂದಿರಲಿಲ್ಲ, ಅದಕ್ಕೆ ನಾವೆಲ್ಲ ಮಿಕ್ಸಿದ್ದೀವಿ ನೋಡಿ, ನೀವೆಲ್ಲ ತಿಂದಿದ್ದೀರ. ಅವಾಗ ಹೇಳೋದಂತೆ, ಇಲ್ಲ ಸರ್ ನಾವು ಬಡತನದಿಂದ ಬಂದವರು, ನಮ್ಮಪ್ಪ ಹೇಳಿದ್ದಾರೆ ಊಟ ಎಲ್ಲ ಬಿಡಬಾರ್ದು ಅಂತ ಹೇಳಿದ್ದಾರೆ, ಅದನ್ನೇ ಪಾಲಿಸ್ಕೊಂಡ್ಬಂದೆ. ಒಳ್ಳೇದಪ್ಪ ನಾವು ಇದನ್ನು ಅನಿಸುತ್ತೆ ನಮಗೆ ಫಾಲೋ ಮಾಡಬೇಕು ಅಂತ ಸತ್ಯ ಹೇಳ್ತೀನಿ, ಫಾಲೋ ಮಾಡೋಕ್ಕಾಗಲ್ಲ ಯಾಕಂದರೆ ನಾವೆಲ್ಲ ರುಚಿ ಕಂಡಿರೋರು ಆಗಲ್ಲಪ್ಪ ಅಂದಂತೆ. ಅದು ಊಟ ಆದಮೇಲೆ ರಾಜ್ಕುಮಾರ್ ಕೇಳಿದಂತೆ, ಯಾಕೆ ಸರ್ ಎಲ್ಲ ಒಟ್ಟಿಗೆ ಊಟ ಮಾಡೋರು? ಇಲ್ಲಪ್ಪ ಇಲ್ಲೇನು ಗೊತ್ತೋ, ಅವರ ಸ್ಟೇಟಸ್ ಮೇಂಟೈನ್ ಮಾಡಬೇಕು, ಎಲ್ಲರ ಜೊತೆ ಬರ್ತಾರೆ ನಾವು ಸಲಿಗೆ ಬಿದ್ದೋಗುತ್ತೆ, ನಾವು ನಾವಾಗಿರೋಲ್ಲ, ಸ್ವಲ್ಪ ಸಲಿಗೆ ಕೊಟ್ಟರೆ ಜನ ತಲೆ ಮೇಲೆ ಕೂತ್ಕೊಂಡ್ಬಿಡ್ತಾರೆ, ನಿಮ್ಗೆ ಇಲ್ಲಿ ಜನ ಗೊತ್ತಿಲ್ಲ ನಿಮಗೆ, ಹಾಗಾಗಿ ಸ್ವಲ್ಪ ಡಿಸ್ಟೆನ್ಸ್ ಮೇಂಟೈನ್ ಮಾಡಬೇಕು. ಅದಕ್ಕೆ ನಾವು ರಾಜ್ಕುಮಾರ್ ಅನ್ನುತ್ತೆ, ಆಗ ಹೇಳಿದ್ರು ರಾಜ್ಕುಮಾರ್ ನನಗೆ, ಇದೇಪ್ಪ ನನಗೆ ಪಾಠ ಹೇಳ್ಕೊಟ್ಟಿದ್ದು, ಎರಡು ಪಾಠ ಕಲಿತೆ, ಏನು ಸರ್ ಅಂದೆ ನಾಗೇಶ್ವರ. ಹಂಗೆ ಇದು ರಾಜ್ಕುಮಾರ್ ನಂಗೆ ಹೇಳಿದ್ದು, ನಾಗೇಶ್ವರ ಆತ ಮಾಡಿದಾಗ ನಾನು ಬೇಜಾರು ಮಾಡ್ಕೊಳ್ಳಿಲ್ಲ, ದೇವ್ರು ನನಗೊಂದು ಪಾಠ ಕಲಿಸ್ದ, ಅವತ್ತಿಂದ ನಾನು ಯಾವುದೇ ಅಭಿಮಾನಿ ಬರಲಿ ತಲೆ ಎತ್ತಿ ನೋಡ್ತೀನಿ. ಅದನ್ನು ನಾನು ಹೇಳಕ್ಕೆ ಹೊರಟೆ, ಹೌದಾ, ಪಾಠ ಕಲಿತರು ಅಂತ. ಅವ್ರ ಮಾತು ಕೇಳಿಸ್ಕೊತೀನಿ, ಅವ್ರು ಏನು ಹೇಳ್ತಾರೆ ಕೇಳಿಸ್ಕೊತೀನಿ, ಫೋಟೋ ಕೇಳ್ತಾರೆ ಕೊಡ್ತೀನಿ, ಬೇಜಾರು ಮಾಡ್ಕೊಳ್ಳಲ್ಲ, ಯಾವುದೇ ಕಾರಣಕ್ಕೂ ಯಾರಿಗೂ ಬೇಜಾರು ಮಾಡಲ್ಲ. ಅವತ್ತು ನನಗಾಗಿದ್ದು ಬೇಜಾರು ಇನ್ನೊಬ್ಬನಿಗೆ ಆಗಬಾರ್ದು, ಇದು ನಾ ಪಾಠ ಕಲ್ತಿದ್ದು. ಇಲ್ಲೇನು ಪಾಠ ಕಲಿತೆ, ಎಲ್ಲರೂ ಊಟಕ್ಕೆ ತಾನೇ ಇರೋದು, ಎಲ್ಲ ತಿನ್ನೋದು ಊಟ ತಾನೇ, ಅದರಲ್ಲಿ ಭೇದ ಭಾವ ಯಾಕೆ? ಅವತ್ತಿಂದ ನಾನು ಈ ಪಂಕ್ತಿ ಊಟ ಸಹಪಂಕ್ತಿ ಬೋಧನ ಅನ್ನೋ ಪಾಠ ನನಗೆ ಅವತ್ತು ಎಮ್ ಜಿ ಆರ್ ಶಿವಾಜಿ ಗಣೇಶನ್ ನನಗೆ ಹೇಳ್ಕೊಟ್ಟಿದ್ದು, ಇದು ತಪ್ಪು ಮಾಡಬೇಕು ಅಂತ ನನ್ನ ತಲೆಗೆ ಬಂದಿತ್ತು. ಅವ್ರು ಮಾಡಲಿಲ್ಲ ಫಾಲೋ, ನಾನು ಫಾಲೋ ಮಾಡೋಕ್ಕೆ ನನಗೆ ಪ್ರಚೋದನೆ ಬಂತು. ಅದು ನೋಡಿ, ಆದರೆ ನಾನು 50 ಸಿನಿಮಾ ಆಗೋರ್ಗೆ ನಾನು ಫಾಲೋ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ಜನಗಳು ಬೆರೀತಾ ಇರಲಿಲ್ಲ. ಅವಾಗ ನಾನೇ ಏನು ಮಾಡ್ತಾಯಿದ್ದೆ, ಸೆಟ್ ಬಾಯ್ಸ್ ಇರೋ ಕಡೆಗೆ ಈ ಕ್ಲಾಬ್ ಬಾಯ್ ಇರೋ ಕಡೆಗೆ ಇವರೇ ಊಟ ತೊಗೊಂಡು ಹೋಗ್ತಾಯಿದ್ರಂತೆ, ಇವ್ರು ಅವ್ರ ಜೊತೆ ಕೂತ್ಕೊಂಡು ಇವ್ರು ಊಟ ಮಾಡ್ತಾಯಿದ್ರಂತೆ, ಹೀರೋಯಿನ್ ಬರ್ತಾ ಇರಲಿಲ್ವಂತೆ, ಟೆಕ್ನಿಷಿಯನ್ ಬರ್ತಾ ಇರಲಿಲ್ವಂತೆ, ಇವರೇ ಹೋಗೋರಂತೆ. ಆಮೇಲೆ ಇವ್ರು ಯಾವಾಗ ಫೇಮ್ ಆದಮೇಲೆ ಈ ಥರ ಸಹಪಂಕ್ತಿ ಭೋಜನ, ಇದು ರಾಜ್ಕುಮಾರ್ ಎರಡು ಪಾಠ ಈ ಎರಡು ಎಪಿಸೋಡಿಗೆ ಅವ್ರು ಹೇಳಿದ್ದು. ನಾನು ಕೇಳಿದ್ನಲ್ಲ, ರಾಜ್ಕುಮಾರ್ ನೀವು ಒಬ್ಬ ಆದರ್ಶ ವ್ಯಕ್ತಿ ಸರ್ ಅಂದಾಗ, ನಾನು ಆದರ್ಶ ವ್ಯಕ್ತಿನ, ನನ್ನಲ್ಲಂಥ ಗುಣ ಇದ್ದರೆ ಕೆಲವರು ತಂದೆ ತಾಯಿ ಹೇಳ್ಕೊಟ್ಟಿದ್ದಾರೆ, ಕೆಲವರು ನನಗೆ ಜೊತೆ ಇರೋ ಕಲಾವಿದರು ತಂತ್ರಜ್ಞರು ಹೇಳ್ಕೊಟ್ಟಿದ್ದಾರೆ ಅಂದಾಗ, ಹಿಂದೆ ಒಂದು ಸಲ ನಿಮಗೆ ಭಕ್ತ ವಿಜಯ ಕೇಸ ಹೇಳಿದ್ದೆ, ಅನ್ನ ಎಸ್ತಿ ಸಮಯದಲ್ಲಿ ಒಬ್ಬರು ಅವಕಾಶ ಕಿತ್ಕೋಬಾರ್ದಂತ, ಅದು ಮೊದಲನೇ ಪಾಠ ಆದರೆ ಇದು ಎರಡನೇ ಪಾಠ ಮೂರನೇ ಪಾಠ. ಅವಾಗ ಎಮ್ ಜಿ ರಾಮಚಂದ್ರ ಹೇಳಿದಂತೆ, ಈ ಸಿನಿಮಾ ಮುಗಿಲಪ್ಪ, ನೀವು ಒಳ್ಳೊಳ್ಳೆ ಚಾನ್ಸ್ ಕೊಡಿಸ್ತೀನಿ ನಾನು ತಮಿಳಿನಲ್ಲಿ. ರಾಜ್ಕುಮಾರ್ ಅವಾಗ ಇನ್ನೂ ಕನ್ನಡಕ್ಕೆ ಅರ್ಪಿಸ್ಕೊಂಡಿರಲಿಲ್ಲ, ಅವ್ರಿಗೇನು ಯೋಚನೆ ಇರಲಿಲ್ಲ, ಹಾಗಾಗಿ ಆಯ್ತು ಸರ್ ಮಾಡೋಣ ಅಂದ. ಆಗ ತಮಿಳಿನಲ್ಲಿ ಮಾಡೋಕೆ ರೆಡಿ ಇದ್ರು, ಆಗ ಆ ಕಾಲಘಟ್ಟಕ್ಕೆ ಅವರು ರೆಡಿ ಇದ್ದರು. ಅವಾಗ ಶಿವಾಜಿ ಗಣೇಶನ್ ಹೇಳಿದ್ರಂತೆ, ಅವ್ರಿಗೆ ತಮಾಷೆ ಹೇಳಿದಂತೆ, ಅಪ್ಪ ಬನ್ನಿಪ್ಪ, ಆದರೆ ನಮಗೆಲ್ಲ ಅವಕಾಶ ಕಿತ್ಕೋಬೇಡಿ, ನಮಗೂ ಸ್ವಲ್ಪ ಅವಕಾಶ ಬಿಟ್ಟಿರಲಿ ಅಂತ. ಅಂದರೆ ಆಗಲೇ ಅವ್ರು ಜಡ್ಜ್ ಮಾಡಿದ್ರು ರಾಜ್ಕುಮಾರ್ ಏನು ಅಂತ, ಇವ್ರು ಬಂದರೆ ಎಲ್ಲಿ ಪೈಪೋಟಿ ಬರುತ್ತೋ, ನಮಗೆ ಚಾನ್ಸ್ ಕಡಿಮೆ ಆಗುತ್ತೋ ಅಂತ ಅವರು ಹಾಸ್ಯವಾಗಿ ಹೇಳಿದ್ರಂತೆ. ಬನ್ನಿ ಸಂತೋಷ, ಆದರೆ ನಮ್ಮ ಅವಕಾಶ ಕಿತ್ಕೋಬೇಡಿ ಅಂತ ಹೇಳಿದ್ರು.